ಯಾವ ಗಂಡಸಿನ ಜನ್ಮ ಬೇಡ ಅಂತಂದ ಹೇಳಿ ನಾನು ಈ ಬದುಕನ್ನ ಆಯ್ಕೆ ಮಾಡ್ಕೊಂಡೆ ಏನಂತಾನ ನಾಸೆ ಪಟ್ಟು ಆ ಒಂದು ಗಂಡಸು ನನ್ನ ದೇಹದ ಮೇಲೆ ಮಲ್ಕೊಂಡಿರುವಾಗ ಅದರ ಕ್ರೌರ್ಯ ಹೆಂಗ ಇರ್ತದ ಅದರ ಒಂದು ಪರಮಾವಧಿ ಹೆಂಗ ಇರ್ತದ ನಾನು ಗಂಡಸು ಅನ್ನ ಒಂದು ಶಕ್ತಿಯ ಪ್ರದರ್ಶನ ಆ ಒಂದು ದೇಹದ ಮೇಲೆ ತೋರಿಸುವಾಗ ಹೆಂಗ ಇರ್ತೈತ ಅಂತ ಹೇಳಿ ಸಾಕಷ್ಟು ಸಾರಿ ನಾನು ನೋವು ಪಟ್ಟಿದ್ದೀನಿ ಒಬ್ಬರು ಅಂತ ಹೇಳಿ ಕರ್ಕೊಂಡು ಹೋಗಿ ಅದೆಷ್ಟು ಸುಮಾರ್ ಜನ ನನ್ನನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅವಾಗಲೇಲ್ಲ ನನಗೆ ಗಂಡಸು ಅಂದ್ರೆ ಹೀಗೇನಾ ಓ ಗಂಡಸು ಅಂದ್ರೆ ಹೀಗೆ ನಡ್ಕೊಳ್ಳೋರು ಇರ್ತಾರಾ ಅವಕ್ಕೆಷ್ಟು ಹಿಂಸೆ ಆಗಿತ್ತು ನನ್ನ ಸೀರೆ ಕೂಡ ಕೊಡದೇನೆ ನನ್ನನ್ನ ಲಂಗದ ಮೇಲೆ ಓಡಿಸಿದವರು ಎಷ್ಟು ಜನ ಇಲ್ಲ ಹೊಲದಲ್ಲಿ ಕರ್ಕೊಂಡು ಹೋಗಿ ಬೈಪಾಸ್ ಅಲ್ಲಿ ಕರ್ಕೊಂಡು ಹೋಗಿ ಅವಾಗಲೇಲ್ಲ ಸಾಕಷ್ಟು ಮನಸ್ಸಿಗೆ ಗಾಸೆ ಆಗಿದೆ ಬೇಡವೇ ಬೇಡಪ್ಪ ಈ ಜೀವನ ಏನಾದರೂ ಮಾಡಿ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅಂತಂದೇಳಿ ಅನ್ಕೊಂಡಿದ್ದು ಸಾಕಷ್ಟು ಸಾರಿ ಎಷ್ಟು ಹಿಂಸೆ ಅಂತ ಹೇಳಿ ತಡ್ಕೋಬೇಕು ಈ ದೇಹ ಅಂತಂದೇಳಿ ಒಂದು ಪೂರಕವಾದ ವಾತಾವರಣ ಒಂದು ನಾಲ್ಕು ಗೋಡೆಗಳ ಮಧ್ಯೆ ಒಂದು ಹೆಂಗಸು ಒಂದು ಗಂಡಸು ಆ ಒಂದು ಲೈಂಗಿಕ ಕ್ರಿಯೆಯಲ್ಲಿ ಸಾಕಷ್ಟು ನೋವುಗಳು ಇರ್ತವೆ ಸಂತೋಷದ ಕ್ಷಣಗಳು ಇರ್ತವೆ ಅಂಥದ್ದು ಬೈಪಾಸ್ ಅಲ್ಲಿ ನಾನು ನಿಂತ್ಕೊಂಡಾಗ ನನ್ನ ಹತ್ರ ಒಬ್ಬರಲ್ಲ ನೂರಾರು ಜನ ಬಂದು ಹೋಗ್ತಾ ಇದ್ರು ಹೌದಾ ಎಷ್ಟೋ ಸಾರಿ ನನ್ನ ದೇಹಕ್ಕೆ ನೋವು ಅನಿಸಿದ್ರು ಕೂಡ ಹೊರಗಡೆ ನಾನು ನಗ್ತಾ ಇದ್ದೆ ಇಲ್ಲ ನನ್ಗೆ ಹಿಂಸೆ ಆಗುತ್ತೆ ನೀನು ಹಾಗೆ ಮಾಡಬೇಡ ಹೀಗೆ ಮಾಡಬೇಡ ಅಂತಂದು ಹೇಳಿದ್ರೆ ಕೊಟ್ಟಿರೋ ದುಡ್ಡನ್ನು ಕಸ್ಕೊಂಡು ಹೋಗ್ತಾ ಇದ್ರು ಅವರು ಮತ್ತೆ ನನ್ನ ತೋಟದ ಮನೆ ಕರ್ಕೊಂಡು ಹೋಗಿ ಒಬ್ರು ಅಂತಂದೇಳಿ ಒಂದು ಐದಾರು ಜನ ಅವ್ರ ಬಾಜುಕ ಕಬ್ಬಿನ ಹೊಲದೊಳಗ ಹಿಂಗೆ ಅವರೆಷ್ಟು ಒಂದು ಪ್ರಾಣಿಗಳು ಆ ರೀತಿ ಮಾಡಲಿಕ್ಕೆ ಮಾಡೋದಿಲ್ಲ ಅಂತಂದೇಳಿ ಅನ್ನಿಸ್ತದೆ ನನಗೆ ಅಷ್ಟು ಒಂದು ಭಯಾನಕವಾದ ಕ್ರೂರವಾದ ರೀತಿಯಲ್ಲಿ ನನ್ನನ್ನು ನಡೆಸ್ಕೊಂಡಿದ್ರು ಅವ್ರು ಅಷ್ಟು ಜನ ಎಲ್ಲ ಕುಡಿದಿದ್ರು ನನ್ನ ಬಟ್ಟೆಯೆಲ್ಲ ಅವರು ಬಿಚ್ಚಿದ್ರು ಅವತ್ತು ನಾನು ಅಲ್ಲಿಂದ ಹೆಂಗೆ ತಪ್ಪಿಸ್ಕೊಂಡು ಬಂದೆ ಅನ್ನೋದು ಕೂಡ ಇವತ್ತು ನಾನು ಮಾತಾಡ್ತಾ ಇದ್ರೆ ಹಾಗೆ ಒಂದು ಕ್ಷಣ ರಕ್ತ ಮೈಯಲ್ಲೆಲ್ಲ ಸುಯಿ ಅಂತಂದು ಹೇಳಿ ಓಡಾಡುತ್ತೆ ಅಷ್ಟು ಅವತ್ತಿನ ನೆನಪು ನಾನು ತಕ್ಕೊಂಡ್ರೆ ಬಹುಶಃ ನನಗೆ ಅದನ್ನು ಹೇಳ್ಕೊಳ್ಳಿಕ್ಕೆ ಒಂದಿಷ್ಟು ಕಷ್ಟಗಳಂತಂದು ಹೇಳಿ ನನಗೆ ಅನಿಸುತ್ತೆ ನಾನು ಇಷ್ಟಪಟ್ಟು ಯಾವುದೋ ಒಂದು ವ್ಯಕ್ತಿ ಜೊತೆಗೆ ನನ್ನ ದೇಹ ಹಂಚ್ಕೊಳ್ಳೋಕ್ಕಿಂತ ಕಷ್ಟದಿಂದ ನಾನು ಐದಾರು ವ್ಯಕ್ತಿಗಳ ಜೊತೆಗೆ ನನ್ನ ದೇಹ ಹಂಚ್ಕೊಂಡಾಗ ನೀವೇ ಊಹೆ ಮಾಡ್ಕೊಳ್ಳಿ ಆ ಕ್ಷಣ ನನಗೇನಾಗಿರ್ಬೇಡ ಅಂತಂದು ಹೇಳಿ ಅವರ ಜಿಗುರಿದ ಕಲೆಗಳು ಇನ್ನೂ ನನ್ನ ಬೆನ್ನ ಮೇಲ್ಗಳೇ ಇದೆ ಅವರ ನನ್ನ ರಟ್ಟಿನ ಕಡಿದಿದ್ದ ಕಲೆಗಳು ಇನ್ನೂ ನನ್ನ ಕೈಗಳ ಮೇಲಿದೆ ಅವಾಗ ನಾನು ಎಷ್ಟು ಸಂಕಟ ವೇದನೆ ಪಟ್ಟಿದ್ದೆ ಅಂತ ಹೇಳಿದರೆ ನನಗನ್ನಿಸ್ತು ಬಹುಶಃ ಒಂದು ಅತ್ಯಾಚಾರಕ್ಕೆ ಒಳಗಾಗಿದ್ದ ಹೆಣ್ಣಿನ ಪರಿಸ್ಥಿತಿ ಹೀಗೆ ಆಗ್ಬೋದಲ್ಲ ಅಂತಂದು ಹೇಳಿ ಆ ಒಂದು ಅತ್ಯಾಚಾರಕ್ಕೆ ಒಳಗಾಗೋ ಹೆಣ್ಣು ಆ ಕ್ಷಣ ಏನು ವೇದನೆ ಪಡ್ತಾಳಲ್ಲ ಅವತ್ತು ನಾನು ಆ ನೋವನ್ನು ಪಟ್ಟಿದ್ದೆ ನಾನು ಆದರೆ ಹೊರಗಡೆ ಹೋಗಿ ನನಗೆ ಹೇಳ್ಕೊಳ್ಳಿಕ್ಕೆ ಯಾವ ವೇದಿಕೆಗಳಿಲ್ಲ ಎಲ್ಲೂ ಅವಕಾಶಗಳಿಲ್ಲ ಹೇಳ್ಕೊಂಡ್ರೆ ನೀನು ಅದೇ ಕೆಲಸ ಮಾಡ್ತಿ ಅಂತ ಹೇಳುತ್ತೆ ಸಮಾಜ ನನಗೆ ಪೊಲೀಸ್ ವ್ಯವಸ್ಥೆ ಹೇಳ್ತೈತಿ ನೀ ಯಾಕಲ್ಲಿ ಹೋಗಿ ನಿಂತ್ಕೊಂಡಿದ್ದೀಯ ಅಂತಂದು ಹೇಳಿ ಯಾರ ಮುಂದೆ ಹೇಳ್ಕೊಳ್ಳಿ ನಾನು ಒಂದು ವಾರ ನನ್ನ ಮನೆ ಬಿಟ್ಟು ಆಚೆಗೆ ಬಂದಿಲ್ಲ ಆ ಸಂದರ್ಭದಲ್ಲಿ ಅಷ್ಟು ನನ್ನ ದೇಹಗಳಿಗೆ ಹಿಂಸೆಗಳಾಗಿದ್ದು ಮತ್ತೆ ಒಂದು ವಾರ ಆದ್ಮೇಲೆ ಮತ್ತೆ ನಾನು ಹೋಗಿ ಅಲ್ಲಿ ನಿಂತ್ಕೊಂಡಿದ್ದು